subscribe now and press the bell icon. Never miss an update. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಸ್ನೇಹಿತರೆ, ನಾವಿವತ್ತು ಈ ಮಾಂಸಾಹಾರಿ ಸಸ್ಯಗಳಲ್ಲಿ ಒಂದಾದ ವೆನಸ್ ಫೈಲ್ ಟ್ರ್ಯಾಪ್ ಅನ್ನೋ ಒಂದು ಸಸ್ಯವನ್ನು ನೋಡ್ತಾ ಇದ್ದೀವಿ. ಇದು ನೋಡಲು ಅತಿ ಸುಂದರವಾಗಿರ್ತದೆ, ಹಾಗೆ ತುಂಬ ಆಕರ್ಷಣೆ ಹೊಂದಿರ್ತದೆ. ಇದು ಇದರ ವಾಸನೆ ತುಂಬ ಸುಗಂಧವಾಗಿರೋದ್ರಿಂದ ಕೀಟಗಳು, ಸಣ್ಣ ಸಣ್ಣ ಪ್ರಾಣಿಗಳು ಏನು ಮಾಡ್ತವೆ ಅಂದರೆ ಇದರ ವಾಸನೆ ಹುಡ್ಕೊಂಡು ಬರ್ತವೆ. ಇದನ್ನು ನೋಡಿದಂತಹ ಕೀಟಗಳು ಏನು ಮಾಡ್ತವೆ, ತುಂಬ ಆಕರ್ಷಣೆ ಆಗಿರೋದ್ರಿಂದ ಇದ್ರ ಒಳಗಡೆ ಆಹಾರ ಇದೆ, ಏನು ರಸ ಇದೆ, ಇದನ್ನು ತಿನ್ನಬೇಕು ಅಂತ ಈ ಜೇನುಹುಳುಗಳು, ಅದರ ರಸ ಇರಬೇಕು, ಮಿಡತೆಗಳಾಗಿರ್ಬೋದು, ಸಣ್ಣ ಸಣ್ಣ ನೊಣಗಳಾಗಿರ್ಬೋದು, ಇವೆಲ್ಲವೂ ಏನು ಮಾಡ್ತವೆ ಅಂದರೆ ಇದ್ರ ಒಳಗಡೆ ಹೋಗಿ ಆಹಾರ ಇದೆ ಅನ್ನೋ ಥರ ಹೋಗಿ ತಿನ್ನೋಕೆ ಹೋಗ್ತವೆ. ಆ ಹೋದ ತಕ್ಷಣ ಏನಾಗ್ತದೆ ಅಂದರೆ ಇದ್ರ ಎಲೆ ಒಳಗಡೆ ಹೋಗಿದ ತಕ್ಷಣ ಎಲೆಯ ಮಧ್ಯಭಾಗ ನೋಡಿ, ಸಣ್ಣ ಸಣ್ಣ ಒಂದು ಕೂದಲಿನ ಆಕಾರದ ಎಲೆಗಳು ಏನಿರ್ತವೆ, ಆ ಎಲೆಗಳನ್ನ ಯಾವಾಗ ಕೀಟಗಳು ಟಚ್ ಮಾಡ್ತವೋ, ಟಚ್ ಆಗಿದ ತಕ್ಷಣ ಸೆನ್ಸರ್ ಥರ ಅದೇನಾಗುತ್ತೆ, ಕ್ಲೋಸ್ ಆಗಿಬಿಡುತ್ತೆ, ಅದು ಫುಲ್ ಮುಚ್ಚೋಗುತ್ತೆ. ಯಾವಾಗ ಎಲೆ ಮುಚ್ಚೋಗುತ್ತೆ, ಲಾಕ್ ಮಾಡಿಬಿಡುತ್ತೋ, ಆ ಲಾಕ್ ಮತ್ತೆ ಓಪನ್ ಆಗೋಕ್ಕೆ ಕನಿಷ್ಠ ಪಕ್ಷ 10 ದಿನ ಬೇಕಾಗುತ್ತೆ. ಯಾಕಂದರೆ ಆ ಪ್ರಾಣಿಗಳು ಸಣ್ಣ ಸಣ್ಣ ಕೀಟಗಳಿದ್ರು ಸಂಪೂರ್ಣ ರಸವನ್ನು ಹೀರ್ಕೊಂಡು ಕೊನೆಗೆ ಅದು ಮತ್ತೆ ಓಪನ್ ಮಾಡೋಕ್ಕೆ 10 ದಿನ ಬೇಕು ಈ ವೆನಸ್ಸು ಫ್ಲೈ ಟ್ರ್ಯಾಪಲ್ಲಿ. ಇದರಲ್ಲಿ ಟ್ರ್ಯಾಪಿಂಗ್ ಸಿಸ್ಟಮ್ ಹೇಗಿದೆ ಅಂದರೆ, ಒಳಗಡೆ ಇರೋ ಟ್ರಿಗರ್ ಏರ್ಸ್ ಏನಿದೆ ಅದು ಒಂದು ಟಚ್ ಆದರೆ ಕ್ಲೋಸ್ ಆಗೋಲ್ಲ, 20 ಸೆಕೆಂಡ್ ಟೈಮ್ ಬೇಕು. ಅದೇ ಏನಾದರೂ ಎರಡು ಸಲ ಅದು ಟಚ್ ಆದರೆ ಆ ಟ್ರಿಗರ್ ಹೇರ್ಸ್ಗೆ ತಕ್ಷಣ ಅದು ಕ್ಲೋಸ್ ಆಗಿಬಿಡುತ್ತೆ, ವಿತಿನ್ ಸೆಕೆಂಡಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಇನ್ ಕೇಸ್ ಇದರಿಂದ ಸಣ್ಣ ಸಣ್ಣ ಕೀಟಗಳು ಏನಾದರೂ ಎಸ್ಕೇಪ್ ಆಗಿ ಆಚೆ ಬಂದುಬಿಟ್ರೆ ಮತ್ತೆ ಇದ್ರ ರೀಓಪನ್ ಆಗೋಕ್ಕೆ ಇದ್ರ ಲೀವ್ಸು 12 ಅವರ್ಸ್ ಆದರೂ ಬೇಕು, 12 ಗಂಟೆ ಕಾಲ ಮತ್ತೆ ತಗೊಳ್ಳೋದು. ಈ ಸಸ್ಯಗಳನ್ನ ಅತಿ ಹೆಚ್ಚು ನಾವು ಕಾಣೋದು ಅಮೆರಿಕ ಭಾಗಗಳಲ್ಲಿ, ಅಮೆರಿಕದಲ್ಲಿ ಇದು ಅತಿ ಹೆಚ್ಚು ನಾವು ಕಾಣ್ತೇವೆ. ಯಾಕೆ ಈ ಸಸ್ಯ ಮಾಂಸಾಹಾರಿ ಆಗಿದೆ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಇದರಂತೆ ಬೇರೆ ಸಸ್ಯಗಳ ಥರ ಯಾಕಿದು ಭೂಮಿಯಲ್ಲೇ ಅಂಶಗಳನ್ನ ತಗೊಂಡು ಬದುಕಲ್ಲ ಅಂದರೆ, ಇದು ಬಂದ್ಬಿಟ್ಟು ಎಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಸಿಗಲ್ವೋ ಆ ಒಂದು ಪ್ರದೇಶದಲ್ಲಿ ಇದು ಬೆಳೆಯುತ್ತೆ. ಆ ಭೂಮಿಯಲ್ಲಿ ಆ ಪೌಷ್ಟಿಕಾಂಶತೆ ಎಲ್ಲಿ ಸಿಗಲ್ವೋ ಅಲ್ಲಿ ಬೆಳೆಯುತ್ತೆ. ಯಾಕಂದರೆ ಇದು ಅಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಸಿಗದೇ ಇರೋ ಕಾರಣದಿಂದ ಇದು ಕ್ರಿಮಿಗಳ ಮುಖಾಂತರ, ಕೀಟಗಳ ಮುಖಾಂತರ ಆ ಪ್ರೋಟೀನ್ನ ತಗೊಳ್ತದೆ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಎಷ್ಟೊಂದು ವಿಚಿತ್ರವಾದ, ಆಶ್ಚರ್ಯ ಪಡಬೇಕಾದಂಥ ಒಂದು ಸಂಗತಿಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಇದೇ ರೀತಿ ಮತ್ತಷ್ಟು ನಾವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ, ಹೊಸ ಹೊಸ ಸಸ್ಯಗಳನ್ನ ಪರಿಚಯ ಮಾಡ್ತೀವಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ಹೊಸ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ, ಯಾವ ವೀಡಿಯೋ ಕೂಡ ಮಿಸ್ ಆಗಲ್ಲ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತೇನೆ. ಧನ್ಯವಾದ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.